ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರ. ರುದ್ರ ಪ್ರಶ್ನ ಅದನ್ನು ಲಘುನ್ಯಾಸ ಅದನ್ನು ಸ್ವಲ್ಪ ಮಂತ್ರಗಳನ್ನು ಅರ್ಥವನ್ನು ಒಂದು ಚಿಂತನ ಸ್ವರೂಪವಾಗಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾಲ್ಕಾರು ಭಾಷೆಗಳನ್ನು ಆಧರಿಸಿ ಈ ಚಿಂತನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆಪಾತಾಳ ನಮಸ್ತನಂ ಭುವನ ಬ್ರಹ್ಮಾಂಡಮಾ ವಿಸ್ಮೃತ ಜ್ಯೋತಿ ಸ್ಫಾಟಿಕ ಲಿಂಗಮೌಳಿವರ ಸತ್ತುಂಡೇಂದ್ರವಾತಾತ್ಮಕೈ ಅಸ್ತೋಕಾತ್ಮಕಮೇಗಮೀಶಮಯಂ ರುದ್ರಾನವಾಂ ಜಪೇ ಯಾಹಿ ದೀಪ್ ಸಿದ್ಧೇ ದ್ರೌಪದಂ ವಿಪ್ರೋಜಿ ಶುಂಜೇಜಿವಂ ಬ್ರಹ್ಮಾಂಡ ವ್ಯಾಪ್ತ ದೇಹ ಭಸಿತ ಹಿಮರುರ್ಯಾ ಭಾಸಮಾನಾ ಭುಜಂಗೈ ಕಂಠೇ ಕಾನಕವರ್ಗ ಶಶಿಕಲಾಶ್ಚಂದ ಕೋದಂಡಹಸ್ತ ರುದ್ರಾಕ್ಷ ಪ್ರಣತಯ ಶಂಭೋ ಶುದ್ಧ ಸ್ಪರ್ಶ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ ಗಣಾನಾ ಗಣಪತಿ ಭವಾಮೇ ಕಮಿಂ ಕವೀನಾಮೂಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಶೃಣ್ವಂತ. ಇದರ ಅರ್ಥವನ್ನ ಅಪ್ತಿಯನ್ನು ನಿಧಾನಕ್ಕೆ ನೋಡೋಣ. ಇದು ಕೃಷ್ಣ ಯಜುರ್ವೇದ ತೈತ್ತರಿಯ ಸಂಹತಿಯ ಭಾಗದಲ್ಲಿ ಬಂದಿರುವುದಾಗಿದೆ. ಅದು ವೈಶ್ವದೇವ ಕಾಂಡ ಅಂತ. ಇದು ವೇದಗಳ ಕಾಲದಿಂದ ಬಂದಿರುವುದು. ಇದನ್ನು ಶತರುದ್ರಿಯ ಅಂತಲೂ ಕರೆದಿದ್ದಾರೆ. ಭಗವಂತನನ್ನು ನಿಶ್ಚಿತ ರೂಪದಲ್ಲಿ ಆಹ್ವಾನಿಸಿ ಪ್ರಕಾಶಗೊಳಿಸುವ ಒಂದು ದೀರ್ಘವಾದ ಮಂತ್ರ. ಇದರ ಪಠಣ ಪುನಶ್ಚರಣ ಜಪ ಆಗಿದೆ. ಹಾಗಾಗಿ ಈ ರುದ್ರದ ಸ್ತೋತ್ರವನ್ನು ನಮಃ ಆಮೇಲೆ ಫಸ್ಟು ಪ್ರಾರಂಭದಲ್ಲಿ ಚತುರ್ಥಿ ವಿಭಕ್ತಿಯ ರೂಪದಲ್ಲಿ ಶಬ್ದಗಳಿಗೆ ನಮಃ ಅಂತ ಸೇರಿಸಿದೆ. ಇದು ಕಾಯ ವಾಚಿಕ ಮಾನಸಿಕ ಮಾಡುವ ಒಂದು ಶ್ರೇಷ್ಠವಾದ ಒಂದು ಕಾಯಕವಾಗಿದೆ, ವಾಚಿಕವಾಗಿದೆ, ಮಾನಸಿಕ ಕರ್ಮಕಾಂಡವಾಗಿದೆ. ಇಲ್ಲಿ ಅಗ್ನಿಹೋತ್ರ ವೈದಿಕ ವಿಧಿ ಕಾಯಕವಾಗುತ್ತೆ. ವಿದ್ಯುಕ್ತ ಪ್ರಾರ್ಥನೆಯಲ್ಲಿ ಶಾರೀರಿಕ ಅವಯವಯ ಅವನ ತೊಡಗಿ ಅವನನ್ನು ಆ ವೈದಿಕ ವಿಧಿಯನ್ನು ಭಗವಂತನ ಆವಾಸ ಸ್ಥಾನಕ್ಕೆ ತೋದುಕೊಂಡು ಹೋಗುತ್ತೆ. ಮನಸ್ತ್ರಾಯತೆ ಇವನ ಮನಸ್ಸನ್ನು ಲಯಗೊಳಿಸಿ ಆ ಮೂಲ ಸ್ವರೂಪಕ್ಕೆ ಭಗವಂತನನ್ನು ನೆಲೆಗೆ ಕರೆದುಕೊಂಡು ಹೋಗುತ್ತೆ. ಶತರುದ್ರಿಯವು ಜೀವ ಜಗತ್ತು ಈಶ್ವರನ ತತ್ವವನ್ನು ಪ್ರಕಾಶಗೊಳಿಸುವ ಉಪನಿಷತ್ತಿನಿದೆ. ಈ ಉಪನಿಷತ್ತಿನಲ್ಲಿ ಬಿಚ್ಚಿಡುವ ಜ್ಞಾನ ಸಾಧನೆ ಅರ್ಹತೆಯನ್ನು ತಂದುಕೊಳ್ಳುವ ಸಾಧನವಾಗಿದೆ. ಇದು ಭಗವಂತನ ವಿವಿಧ ನಾಮರೂಪಗಳಿಂದ ಯಾರಾದರೂ ಭಗವಂತನನ್ನು ಕೇವಲ ಪ್ರಾರ್ಥನೆಯಾಗಿ ಶಿಲಾಮೂರ್ತಿ ಅಲ್ಲ, ರುದ್ರೋಪನಿಷತ್ತು ಯಥಾಯೋಗ್ಯವಾಗಿ ಕರೆಯಲ್ಪಟ್ಟಿದೆ. ಇದು ಅದು ಒಳಗೆ ಇಳಿದಷ್ಟು ಅದು ಆಳ ಅರ್ಥಗರ್ಭಿತವಾಗಿದೆ. ಶತ್ರುದ್ರೀಯವನ್ನು ಬ್ರಹ್ಮಹತ್ಯೆಯಿಂದ ಮುಕ್ತವಾಗುತ್ತೆ. ಇದು ಒಂದೊಂದು ಮಂತ್ರಕ್ಕೆ ಈ ನಕಾರ ಭಾಷ್ಯಗಳನ್ನು ಆಧರಿಸಿ ಒಂದು 7-8 ನಿಮಿಷ ಮಾತಾಡ್ತೀನಿ. ಕೈವಲ್ಯೋಪನಿಷತ್ತಿನ ಮಂತ್ರದಲ್ಲಿ ಅತ್ಯಾಶ್ರಮಿ ಸರ್ವದಾ ಸಕೃದ್ವಾ ಜಪೇತ್ ಸನ್ಯಾಸಿ ರುದ್ರವನ್ನು ಪೂಜೆ ಮಾಡಬೇಕು ಅಂತಿದೆ. ನಮ್ಮ ಶೃಂಗೇರಿ ಮಹಾಸ್ವಾಮಿಗಳು ನಾವು ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ರುದ್ರ ಅಭಿಷೇಕ ಮಾಡೋದನ್ನು ನಾನು ನೋಡುತ್ತಿದ್ದೆ. ಇದು ಮುಂದೆ ಹೋಗ್ತಾ ಹೋಗ್ತಾ ಆದಷ್ಟು ಇದರರ್ಥ ನಮಗೆ ಕ್ಲಾರಿಟಿ ಸಿಗುತ್ತೆ. ಓಂ ನಮೋ ಭಗವತೇ ರುದ್ರಾಯ. ರುದ್ರ ಅಂದರೆ ಯಾವುದು ಅನ್ನೋದನ್ನು ಆ ಭಗವಂತನಿಗೆ ರುದ್ರ ಸ್ವರೂಪನಾಗಿರುವ ದ್ರಾವಯತಿ ಸರ್ವಾನ್ ಅಂತಃಕಾಲೇ ಅಂದರೆ ಭಗವಂತ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಶ್ರೇಯ ಜ್ಞಾನವೈರಾಗ್ಯ ಯೋಶ್ಚೈವ ಷಟ್ ಮನ ಇತಿ ರಕ್ಷ ಆರು ಗುಣಗಳು ಅವನಿಗೆ. ಹಾಗಾಗಿ ಅವನನ್ನು ಪ್ರಾರ್ಥನೆ ಮಾಡ್ತೇನೆ ರುದ್ರ ಸ್ವರೂಪದಲ್ಲಿ. ಇಲ್ಲಿ ಬಹಳ ವಿಶ್ಲೇಷಣೆ ತುಂಬ ಚೆನ್ನಾಗಿದೆ. ಆದರೆ ಒಂದೊಂದು ಪುಸ್ತಕದಲ್ಲಿ ಅದನ್ನು ಕನ್ಫೈನ್ಡ್ ಮಾಡಿ ಇದೇ ಅರ್ಥ ಅಂತ ಹೇಳೋಕ್ಕಾಗಲ್ಲ, ಅದು ಹೇಳಬಾರ್ದು. ಹಾಗಾಗಿ 7-8 ದೃಷ್ಟಿಕೋನದಲ್ಲಿ ರುದ್ರ ಅಂತಂದರೆ ರುದ್ರಂ ದ್ರಾವಯತೀತಿ ರೋದನಂ ದ್ರಾವಯತೀತಿ ದುಃಖವನ್ನು ನಿವಾರಿಸುವನು.
ಹಾಗಾಗಿ ಅವನನ್ನು ಒಂದು ಪತ್ರಂ ಪುಷ್ಯಂ ಫಲಂ ಧೋಯಂ ಯೋಮೇ ಭಕ್ತ ಪ್ರಯಚ್ಛತಿ. ಹಾಗಾಗಿ ಈಶ್ವರನಿಗೆ ಅಭಿಷೇಕ ಪ್ರಿಯ, ಗಣಪತಿಗೆ ನೈವೇದ್ಯ, ವಿಷ್ಣುವಿಗೆ ಅಲಂಕಾರ, ಹೀಗೆಲ್ಲ ಬರುತ್ತೆ. ಇಲ್ಲಿ ಸ್ಥಾವರ ಜಂಗಮ ಕಲ್ಪನೆಯನ್ನು ಮೀರಿ ಆ ಭಗವಂತನನ್ನು ಆವಾಹನೆ ಮಾಡಿ ಅಭಿಷೇಕವನ್ನು ಮಾಡ್ತಾ ಹೋಗ್ತಾನೆ. ಇಲ್ಲಿ ದುಷ್ಟ ಭಗವಂತ ದುಷ್ಟ ಅಲ್ಲ, ಅವನು ಶಿಷ್ಟ ರಕ್ಷಣೆಯನ್ನು ಮಾಡ್ತಾನೆ. ಆದರೆ ನಾನು ತಪ್ಪು ಮಾಡಿದ್ದೇನೆ ಅನ್ನೋ ಭಾವದಲ್ಲಿ ಮನುಷ್ಯ ಪಾಪೋಹಂ ಪಾಪಕರ್ಮ ಅಹಂ ಪಾಪಾತ್ಮಂ ಪಾಪ ಸಂ ಅವನು ಪಾಪ ಮಾಡಿದ್ದಾನೆ ಅನ್ನೋ ಭಾವನೆ ಇರುತ್ತೆ, ಒಳಗಡೆ ಇದೆ. ಹಾಗಾಗಿ ನಮಗೆ ಈ ಸುಖ ದುಃಖಗಳು ಉಂಟಾಗುತ್ತೆ. ಈ ಜ್ಞಾನ ಉಂಟಾದಾಗ ಇದು ಎನ್ಫೋಲ್ಡ್ಮೆಂಟ್ ವಿಕಾಸವಾದತ್ತ ಮನುಷ್ಯನ ತಗೊಂಡೋಗುತ್ತೆ. ಯಾವ ಜೀವಿಗೆ ಆಗಲಿ ಕಷ್ಟ ಸುಖ ಇದ್ದದ್ದೆ, ನೋವು ನಲಿವು ಇದ್ದಿದೆ, ಅದು ಮಾಡುವ ಪಾಪ ಪುಣ್ಯದಿಂದ. ಮನಸ್ಸು ಆತ್ಮದಿಂದ ಪ್ರತಿಬಿಂಬಿತವಾಗಿರುವ ಮನಸ್ಸು ಮಾಡುವ ಪಾಪ ಪುಣ್ಯದಿಂದ ಈ ಸುಖ ದುಃಖಗಳು ಉಂಟಾಗುತ್ತೆ. ಆದರೆ ಜ್ಞಾನದಿಂದ ಇನ್ಫೋಲ್ಡ್ ವಿಕಾಸವಾದನ್ನು ಮೇಲೆ ಎತ್ತಾನೆ. ಆಗ ಅವನು ಈ ಕೇಪಬಲ್ ಟು ಟೇಕ್ ಬರ್ತ್ ಇನ್ ಎನಿ ಹೌಸ್ ವೇರ್ ಹಿ ವಾಂಟ್ಸ್, ಮತ್ತು ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ, ಸಂಸ್ಕಾರ ಮಂತ್ರವನ್ನೇ ಹುಡ್ತಾನೆ. ಆ ಜ್ಞಾನವನ್ನು ಈ ರುದ್ರಿ ಶತ್ರುದ್ರಿಯ ಕೊಡುತ್ತೆ. ಹಾಗಾಗಿ ನೋಡೋಣ. ಓಂ ನಮೋ ಭಗವತೇ ರುದ್ರಾಯ. ನೋಡೋಣ ಏನು. ಓಂ ನಮಸ್ತೆ, ಅದು ಸ್ವರ ಅನುಸ್ವಾರ ಉದಾತ್ತ ಅನಿದಾತ್ತ ಸ್ವರಿತ ಪ್ರಶಯಗಳನ್ನು ಆದಷ್ಟು ಫಾಲೋ ಮಾಡಿ. ನಾನು ಆ ಮಂತ್ರದ ಹೇಳ್ಕೊಡ್ಬೇಕಾಗಿಲ್ಲ, ಎಲ್ಲರೂ ತಿಳಿದಾರೆ, ಜ್ಞಾನಿಗಳೇ ಆಗಿದ್ದಾರೆ, ಸಾಧಕರಾಗಿದ್ದೀರ, ಆಧ್ಯಾತ್ಮಿಕ ಬುದ್ಧಿಗಳಾಗಿದ್ದೀರ. ಓಂ ನಮಸ್ತೆ ರುದ್ರ ಮನ್ ಮನ್ಯವ ಮಾ ಕೆಳಗಡೆ ಬರುತ್ತೆ ಮನ್ಯವ ಉತೋತ ಇಶವೇ ನಮಃ ನಮಸ್ತೆ ಅಸ್ತು ದನ್ವನೆ ಬಾಹುಭ್ಯ ಮುತತೆ ನಮಃ. ಅವ್ರು ಸ್ಪೀಡ್ ಹೇಳುವಾಗ ಸ್ವಲ್ಪ ತೇಲಿಸ್ಬಿಡುತ್ತೆ ಮಂತ್ರಗಳು, ಆದಷ್ಟು ಅವ್ರ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ಈ ಮಂತ್ರದಲ್ಲಿ ಈ ಮಂತ್ರಕ್ಕೆ ಒಬ್ಬ ಋಷಿ ಛಂದಸ್ಸು ಇರುತ್ತೆ. ಈ ಮೊದಲನೇ ಮಂತ್ರದಲ್ಲಿ ಋಷಿ ಆತ್ರೇಯ, ಛಂದಸ್ಸು ಅನುಷ್ಠಪ್ಪು, ದೇವತ ರುದ್ರ. ಆತ್ರೇಯ ಋಷಿಯಿಂದ, ಅನುಷ್ಠಪ್ ಛಂದಸ್ಸಿಂದ ದೇವತಾ ಮಂತ್ರ. ಈ ಮಂತ್ರವನ್ನು ಎಷ್ಟೋ ಋಷಿಗಳು, ಅದನ್ನು ಮತ್ತೆ ಇನ್ನೊಂದು ಸಹ ಹೇಳ್ತೀನಿ, ಎಷ್ಟು ಜನ ಋಷಿಗಳು ಯಾವಾಗ ಹಂಚಿಕೊಂಡ್ರು, ಯಾಕೆ ಹಂಚಿಕೊಂಡ್ರು ಅಂತ ಅವರು ಸೇರಿ ಪ್ರಾರ್ಥನೆ ಮಾಡಿದ್ರು. ಆಗ ಒಂದೊಂದು ಮಂತ್ರಕ್ಕೆ ತನ್ನದೇ ಆದ ಋಷಿ ಛಂದಸ್ಸು ದೇವತೆ ಇದೆ. ಇಲ್ಲಿ ನಮಃ ನಮಸ್ಕಾರ ತೇ ನಿನಗೆ ರುದ್ರ, ಹೇ ಭಗವನ್ ರುದ್ರನೇ ಮನ್ಯವೇ ಕೋಪಕ್ಕೆ, ಅಂದರೆ ಜನರಲ್ ಆಗಿ ಒಂದೇ ಅರ್ಥ ಕೊಡೋಕ್ಕಾಗಲ್ಲ, ಮನ್ಯವೇ ಇಲ್ಲಿ ಕೋಪ ಅಂತ ಹೇಳಿದ್ದಾರೆ. ಉತೋದ ಇಶವೇ, ಮತ್ತು ನಿನ್ನ ಬಾಣಗಳಿಗೆ ನಮಸ್ಕಾರ. ತೇ ನಿನ್ನ ಅಸ್ತು ಇರಲಿಯೇ ಧನ್ವನೆ ವಿಲ್ಲಿಗೆ ಬಾಹುಭ್ಯಾಂ ಹೇಳಿ ಹಿಡಿದರು ಎಲ್ಲರೂ ನಮಸ್ಕಾರ. ಭಗವಂತ ತನ್ನ ಕೈಯಲ್ಲಿ ಬಾಣವನ್ನು ಹಿಡಿದಿದ್ದಾನೆ, ಹಾಗಾಗಿ ಅವನು ತ್ರಿಶೂಲ ಹಿಡಿದಿದ್ದಾನೆ. ಹಾಗಾಗಿ ಇಲ್ಲಿ ರುದ್ರ ಬಾಧಕ ಅಥವಾ ರಕ್ಷಕ ಸಂರಕ್ಷ ಆಗಿದ್ದಾನೆ. ನಾವು ಶರಣಾಗತಿ ಆಗಬೇಕು. ಶರಣಾಗತನಾದಾಗ ಅರ್ಜುನ ಶರಣಾಗತನಾಗ್ತಾನೆ ಈಶ್ವರ ಇವನಿಗೆ, ಶ್ರೀಕೃಷ್ಣನಿಗೆ. ಆವಾಗ ಅವನಿಗೆ ಜ್ಞಾನವನ್ನು ಬೋಧಿಸ್ತಾನೆ ಗೀತೆಯ ಮೂಲಕ. ಹಾಗೆ ಇನ್ನು ಮಹಾಭಾರತದಲ್ಲಿ ಪಾಂಡವರನ್ನು ನಾಶಗೊಳಿಸಲು ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಪಾಂಡವರಿಗೆ ಕೃಷ್ಣ ಹೇಳ್ತಾನೆ ಎಲ್ಲರೂ ನಮಸ್ಕಾರ ಮಾಡಿ. ಆಗ ಅವರಿಗೆ ಅದು ತಟ್ಟಲಿಲ್ಲ, ತೊಂದರೆ ಕೊಡಲಿಲ್ಲ. ಅಂದರೆ ಭಗವಂತನಿಗೆ ನಾವು ಶರಣಾಗತರ ಪ್ರಪತ್ತಿ ಭಕ್ತಿಯಿಂದ ಅದು ನಮಸ್ಕಾರ ಮಾಡಬೇಕು. ಈ ಇದರಲ್ಲಿ ಒಂದೊಂದಕ್ಕೂ ಫಲನೂ ಇರುತ್ತೆ. ಹಾಗಾಗಿ ಇದರಲ್ಲಿ ನಿಶ್ಚಿತವಾಗಿ ಹೀಗೆ ಅಂತ ಹೇಳೋದಿಲ್ಲ. ಇದು ಸಂತತಿಗೆ, ಜ್ಞಾನ ಸಂಪತ್ತು ಸಂತತಿ ಬುದ್ಧಿ ಸ್ಮರಣೆ ತೇಜಸ್ಸುಗಳಿಗೆ ಇದು ಫಲ ಅಂತ ಹೇಳ್ತಾ ಇದ್ದಾನೆ ಇವರಿಗೆ. ಹಾಗಾಗಿ ಒಂದೊಂದ್ರೂ ಕೆಲವಕ್ಕೆ ಸ್ಪೆಸಿಫಿಕ್ ಆಗಿ ಜಾಸ್ತಿ ಇರುತ್ತೆ, ಅದು ಹೀಗೆ ಅಂತ ಹೇಳಬಹುದು. ಹಾಗಾಗಿ ತುಂಬ ಕಷ್ಟ ಇದು ವ್ಯಾಖ್ಯಾನಗಳು. ಇಲ್ಲಿ ರುದ್ರನೇ ನಿನ್ನ ಮಾಯಾಶಕ್ತಿಗೆ ಮನ್ಯು ಅಂದರೆ ಅದರಲ್ಲಿ ಮನಸ್ಸು ಹೇಳಿದೆ. ಇಲ್ಲಿ ಮತ್ತೆ ಒಂದು ದೈನ್ಯ ಮಾಯಾ ಸಂಬಂಧ ಅಂದರೆ ಪರಮಾತ್ಮ ಜೀವ ಭಾವಾದಿ ರೂಪಗಳಿಗೆ ದೈನ್ಯ
ಹಾಗಾಗಿ ಉತೋದ ಇಶವೇ ನಮಃ, ನಿನ್ನ ಜೀವಭಾವ ಈ ಜೀವನಿಗೆ ನಿನ್ನ ಅಂಶವಾದ ಭಗವಂತ ನಿನ್ನಗೆ ಈ ಜೀವನಿಂದ ನಮಸ್ಕಾರ. ಪ್ರಣಮೋದನ ಪ್ರೋಕ್ತಂ ಶರೋ ಜೀವೋ ಉದೋಹೃತ ಅಂದರೆ ಧನ್ವನೆ ಪ್ರಣಸ್ವರೂಪವಾದ ಅಧೇನು ಧನುಸ್ಸಿಗೆ ನಮಸ್ಕಾರ. ಈ ರೀತಿ ಧನುರ್ಬಾಣಗಳು ಲಕ್ಷವಾದ ಬಾಹುಗಳಿಗೆ ನಮಸ್ಕಾರ. ಬಾಹು ಅಂತಂತಂದರೆ ಬೇರೆ ಬೇರೆ ಅರ್ಥಗಳು ಕೊಟ್ಟಿದ್ದಾರೆ. ವಿಕ್ಷೇಪ ಆವರಣ ಅಂದರೆ ಅಜ್ಞಾನ ಸ್ವರೂಪವಾದ ವಿಕ್ಷೇಪ ಆವರಣ, ಜೀವ ಜಗತ್ತಿನಲ್ಲಿ ವಿಕ್ಷೇಪ ಆವರಣ ತುಂಬಿದೆ. ಯಾಕೆ ಅಂದರೆ ಇರೋ ವಸ್ತು ಕಾಣ್ತಿಲ್ಲ, ವ್ಯಕ್ತವಾದ ಪ್ರಪಂಚದಲ್ಲಿ ಅವ್ಯಕ್ತವಾದ ಪರಬ್ರಹ್ಮ ಎಲ್ಲವೂ ಅವನೇ. ಆದರೆ ನಮ್ಗೆ ಕಾಣೋದು ಹೇಗೆ, ಜೀವ ಜಗತ್ತ ಕಾಣ್ತಿದೆ. ನನಗೆ ಅಜ್ಞಾನ ತುಂಬಿದೆ, ಹಾಗಾಗಿ ಜೀವಭಾವ ಅಧೀನ, ನಾವು ಅಧೀನವಾಗಿದ್ದರಿಂದ ಈ ಧರ್ಮಾಧರ್ಮಗಳನ್ನು ಬಾಹು ಅಂತ ಅರ್ಥ ಹೇಳ್ತಾರೆ. ಎಲ್ಲರೂ ಜೀವರು ನಿಯತವಾದ ಸುಖ ದುಃಖವನ್ನು ಹೊಂದುತ್ತಾರೆ, ಹಾಗಾಗಿ ನನಗೆ ಯಾವುದು ತೊಂದರೆ ಆಗದಲ್ಲಿ ಇರಲಿ ಅನ್ನೋ ಅರ್ಥದಲ್ಲಿ ಇದು. ಓ ನಮಸ್ತೆ ರುದ್ರ ಮನ್ಯವಧೋದೈಷವೇ ನಮಃ, ನಮಸ್ತೆ ಅಸ್ತು ನನ್ಮನೆ ಬಾಹುಭ್ಯ ಮುದೇ ನಮಃ. ಹಾಗಾಗಿ ಆ ಪ್ರಾರ್ಥನಾ ಶ್ಲೋಕ ಅದೇ 2 ನಿಮಿಷ ಹೇಳಿದ್ಬಿಡ್ತು ಇಲ್ಲಿ. ಒಟ್ಟಿನಲ್ಲಿ ಈ ಮಂತ್ರ ಮನುಷ್ಯ ಶರಣಾಗತನಾಗಬೇಕು. ಮನುಷ್ಯ ಭಗವಂತನಿಗೆ ಶರಣಾಗತನಾದಾಗ ಅವನು ಕೈ ಬಿಡುವುದಿಲ್ಲ, ಅವನು ಕಾಪಾಡುತ್ತಾನೆ. ಹಾಗೆ ರುದ್ರನಿಗೆ ನಾವು ಮಾಡುವ ತಪ್ಪುಗಳಿಗಾಗಿ ಪ್ರಾರಂಭದಲ್ಲೇ ಒಂದು ಶರಣಾಗತಿ ಪ್ರಪತ್ತಿ ಇರಬೇಕು, ಶ್ರದ್ಧೆ ಇರಬೇಕು. ಹಾಗಾಗಿ ಈ ಪ್ರಾರ್ಥನೆಯನ್ನು ಹೇಳಿದ್ದಾನೆ. ಸಾಧ್ಯವಾದಷ್ಟು ಒಂದೊಂದು ಪ್ರಾರ್ಥನಾ ಶ್ಲೋಕ ಬಿಟ್ಟು ಸ್ವಲ್ಪ, ಇದರಿಂದ ಒಟ್ಟಿನಲ್ಲಿ ಜ್ಞಾನ ಸಂಪತ್ತು ಸಂತತಿಗೆ ಬುದ್ಧಿ ಸ್ಮರಣೆ ತೇಜಸ್ಸನ್ನು ಕೊಡುವ ಮೂಲ ಮಂತ್ರವಾಗಿದೆ ಇದು. ಇಂದಿನ ಚಿಂತನೆ ಮುಂದಿನ ದಿನದಲ್ಲಿ 11 ಅನುವಾಕಗಳಲ್ಲಿ 4-5 ಮಂತ್ರಗಳು ಬರುತ್ತೆ, 4-6 ಮಂತ್ರಗಳು ಬರುತ್ತೆ. ಸಾಧ್ಯವಾದಷ್ಟು ಎಲ್ಲವನ್ನು ಆಧರಿಸಿ ನಾನು ಅದರ ಅರ್ಥವನ್ನು ಕೊಡ್ತಾ ಹೋಗ್ತೀನಿ. ಇದು ಇಂದಿನ ಚಿಂತನೆ ಕೃಷ್ಣ. ಓಂ ನಮಃ ಶಿವಾಯ, ನಮಸ್ತೆ ಅಸ್ತು ಭಗವನ್.